ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಂಧಿಗಳು ಈ ಪಾಠದಲ್ಲಿ ಇಂದು ನಾವು ಜಶ್ತ್ವ ಸಂಧಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಮಗೆ ಸಂಧಿಗಳ ವಿಂಗಡಣೆ ಈಗಾಗಲೇ ನಾವು ಇದರ ಪರಿಚಯ ಮಾಡಿಕೊಂಡಿದ್ದೇವೆ. ಕನ್ನಡ ಸಂಧಿಗಳಾದ ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ ಇದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಹಾಗೆಯೇ ಸಂಸ್ಕೃತ ಸಂಧಿಗಳಾದ ಸವರ್ಣ ದೀರ್ಘಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಹಾಗೆಯೇ ಅನುನಾಸಿಕ ಸಂಧಿ ಇವುಗಳನ್ನು ತಿಳಿದುಕೊಂಡಿದ್ದೇವೆ. ಈಗ ಈ ಪಾಠದಲ್ಲಿ ನಾವು ಜಶ್ತ್ವ ಸಂಧಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಮುಖ್ಯವಾಗಿ ಈ ಜಶ್ತ್ವ ಸಂಧಿಯ ಸೂತ್ರ ಏನು? ಇಲ್ಲಿ ಪೂರ್ವಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಯಾವ ವರ್ಣ ಎದುರಾದರೂ ಅದೇ ವರ್ಗದ ಮೂರನೇ ಅಕ್ಷರವು ಆದೇಶವಾಗಿ ಬಂದು ಜಶ್ತ್ವ ಸಂಧಿಯಾಗುವುದು. ಇದು ಈ ಒಂದು ಸೂತ್ರ ಜಶ್ತ್ವ ಸಂಧಿದು. ಇದು ಯಾವ ಥರ ಅದು ಜಶ್ತ್ವ ಸಂಧಿ ಆಗುತ್ತದೆ ಎನ್ನುವುದನ್ನು ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಈಗ ಜಶ್ ಅಂದರೆ ಸಂಸ್ಕೃತ ವ್ಯಾಕರಣದಲ್ಲಿ ಜಬಗಡದ ಈ ಐದು ವ್ಯಂಜನಗಳನ್ನು ತಿಳಿಸುವ ಒಂದು ಸಂಜ್ಞೆ. ನಮಗೆ ಈಗಾಗಲೇ ಗೊತ್ತಿದೆ ವ್ಯಂಜನಾಕ್ಷರಗಳ ವರ್ಗೀಯ ವ್ಯಂಜನಗಳು, ಅದರಲ್ಲಿ 25 ವರ್ಗೀಯ ವ್ಯಂಜನಗಳಿದೆ. ಅದರಲ್ಲಿ ಜಬಗಡದ ಈ 5 ವ್ಯಂಜನಗಳನ್ನು ತಿಳಿಸುವ ಒಂದು ಸಂಜ್ಞೆಗೆ ಜಶ್ ಎಂತಾರೆ. ಹಾಗೆ ಜಶ್ತ್ವ ಅಂದರೆ ಈ 5 ವರ್ಣಗಳಾದ ಜಬಗಡದ ವ್ಯಂಜನಗಳು ಆದೇಶವಾಗಿ ಬರುವುದು. ಈಗ ಈ ಜಬಗಡದ ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಅದು ಯಾವ ಅಕ್ಷರಕ್ಕೆ ಆದೇಶವಾಗಿ ಬರುತ್ತದೆ ಎಂಬ ಬಗ್ಗೆ ನಾವು ವಿವರವಾಗಿ ತಿಳಿಯೋಣ. ಈಗ ನಮಗೆ ವರ್ಗೀಯ ವ್ಯಂಜನಗಳ ಬಗ್ಗೆ ಈಗಾಗಲೇ ಗೊತ್ತಿದೆ. ಅದು ಮುಖ್ಯವಾಗಿ ಕ ಖ ಗ ಘ ಙ ಚ ಚ ಜ ಜ ಞ ಹಾಗೆ ಠ ಠ ಡ ಢ ಣ ಹಾಗೆ ಥ ಠ ದ ಧ ನ ಇನ್ನು ಫ ಫ ಭ ಭ ಮ ಇವುಗಳು ವರ್ಗೀಯ ವ್ಯಂಜನಗಳು. ಈಗ ಇದರಲ್ಲಿ ಪೂರ್ವಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಿಗೆ ಇಲ್ಲಿ ಇದು ಪ್ರಥಮಾಕ್ಷರಗಳು, ಅಲ್ಲಿ ಅದೇ ವರ್ಗದ ಮೂರನೇ ಅಕ್ಷರವು ಆದೇಶವಾಗಿ ಬಂದು ಅದು ಜಶ್ತ್ವ ಸಂಧಿ ಆಗುತ್ತದೆ. ಇಲ್ಲಿ ಕಗೆ ಗ, ಛಗೆ ಜ, ಠಗೆ ಡ, ಥಗೆ ದ ಹಾಗೆ ಪಗೆ ಬ ಈ ಅಕ್ಷರವು ಆದೇಶವಾಗಿ ಬಂದರೆ ಜಶ್ತ್ವ ಸಂಧಿ ಎನಿಸಿಕೊಳ್ಳುತ್ತದೆ. ಈಗ ನಾವು ಇದರ ಉದಾಹರಣೆಯನ್ನು ನೋಡೋಣ. ಇಲ್ಲಿ ವಾಗ್ದೇವಿ ಅಥವಾ ಸರಸ್ವತಿ ದೇವಿ ಯ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಮಹಾಕವಿರನ್ನನು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆದನು. ಇಲ್ಲಿ ಈ ವಾಕ್ಯದಲ್ಲಿ ವಾಗ್ದೇವಿ ಎನ್ನುವ ಒಂದು ಪದವನ್ನು ಗಮನಿಸಿ ಇದು ಯಾವ ಥರ ಜಶ್ತ್ವ ಸಂಧಿ ಆಗುತ್ತದೆ ಎನ್ನುವುದನ್ನು ನೋಡೋಣ. ಇಲ್ಲಿ ವಾಕ್ ಪ್ಲಸ್ ದೇವಿ ಅಂದರೆ ವಾಗ್ದೇವಿ, ವಾಕ್ ಕೂಡಿಸು ದೇವಿ ಅಂದರೆ ವಾಗ್ದೇವಿ. ಈಗ ಇಲ್ಲಿ ಕ ಎನ್ನುವ ವ್ಯಂಜನಾಕ್ಷರ ಅಡಗಿದೆ, ಅದು ವರ್ಗದ ಪ್ರಥಮ ಅಕ್ಷರ ಆಗಿದೆ. ಹಾಗೆ ಇಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿರುವ ಹಾಗೆ ಅದೇ ವರ್ಗದ ಮೂರನೇ ಅಕ್ಷರ ಗ ಅಲ್ವಾ, ಹಾಗಾಗಿ ಈ ಕ ಎನ್ನುವ ಈ ಪ್ರಥಮ ಅಕ್ಷರಕ್ಕೆ ಅದೇ ವರ್ಗದ ಮೂರನೇ ಅಕ್ಷರವು ಆದೇಶವಾಗಿ ಬಂದು ಅದು ಜಶ್ತ್ವ ಸಂಧಿ ಆಗುತ್ತದೆ. ಈಗ ಕ ಹೋಗಿ ಅಲ್ಲಿ ಗ ಆದೇಶವಾಗಿ ಬರುತ್ತದೆ, ಆವಾಗ ವಾಗ್ ಕುಡಿಸು ದೇವಿ ವಾಗ್ದೇವಿ ಅಲ್ವಾ, ವಾಗ್ದೇವಿ ಎನ್ನುವ ಪದ ಉಂಟಾಗಿದೆ, ವಾಗ್ದೇವಿ ಎನ್ನುವ ಪದ ಉಂಟಾಗಿದೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಇಮ್ಮಡಿ ಪುಲಕೇಶಿ ಇವನ ಸಾಮ್ರಾಜ್ಯ
ಬಹಳ ವಿಸ್ತಾರವಾಗಿತ್ತು. ಇವಾಗ ಈ ಪುಲಕೇಶಿಯ ಕೀರ್ತಿ ದಿಗಂತಗಳಲ್ಲೂ ಹರಡಿತ್ತು. ಇದು ಈ ಒಂದು ವಾಕ್ಯದಲ್ಲಿ ನೋಡಿರಿ, ಪುಲಕೇಶಿಯ ಕೀರ್ತಿ ದಿಗಂತಗಳಲ್ಲೂ ಹರಡಿತ್ತು. ಈಗ ಈ ಪದವನ್ನು ತೆಗೆದುಕೊಳ್ಳೋಣ ನಾವು, ದಿಗಂತ ಎನ್ನುವ ಪದವನ್ನು. ಇಲ್ಲಿ ಯಾವ ಥರ ಅದು ಜಸ್ತ್ವಸಂಧಿ ಉಂಟಾಗುತ್ತದೆ ನೋಡೋಣ. ಇಲ್ಲಿ ದಿಕ್ ಕೂಡಿಸು ಅಂತ ದಿಗ್ಗಂತ, ಇಲ್ಲಿ ಕ ಇದು ವರ್ಗದ ಪ್ರಥಮ ಅಕ್ಷರ ಆಗಿರುತ್ತದೆ. ಆವಾಗ ಅದರ ಬದಲು ಗ ಅದೇ ವರ್ಗದ ಮೂರನೇ ಅಕ್ಷರ ಆದೇಶವಾಗಿ ಬಂದು ಅದು ಜಸ್ತ್ವ ಸಂಧಿ ಆಗುತ್ತದೆ. ಆವಾಗ ದಿಕ್ ಕೂಡಿಸು ಅಂತ ದಿಗಂತ ಅಲ್ವಾ, ದಿಕ್ ಕೂಡಿಸು ಅಂತ ದಿಗಂತ ಆಗ್ತದೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನಿಮಗೆ ಅಜಂತ ಗುಹೆಗಳು ಕಾಣಿಸ್ತಾ ಇದೆ. ಈ ಇದು ಜಗತ್ಪ್ರಸಿದ್ಧಿಯಾದ ಅಜಂತ ಮತ್ತು ಎಲ್ಲೋರ ಗುಹೆಗಳು. ಈ ಅಜಂತ ಮತ್ತು ಎಲ್ಲೋರ ಗುಹೆಗಳು ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮಗಳಿಗೆ ಸಾಕ್ಷಿಯಾಗಿ ನಿಂತಿವೆ. ಇದು ಈ ವಾಕ್ಯ. ಈ ವಾಕ್ಯದಲ್ಲಿ ನಾವು ಈಗ ಅಜಂತ ಎನ್ನುವ ಈ ಪದವನ್ನು ಗುರುತಿಸಿ, ಹಾಗಿರುವಾಗ ಈ ಅಜಂತ ಎನ್ನುವ ಪದದಲ್ಲಿ ಇದು ಯಾವ ಥರ ಜಸ್ತ್ವಸಂಧಿ ಆಗುತ್ತದೆ ಎನ್ನುವುದು ನೋಡೋಣ. ಇಲ್ಲಿ ಇದನ್ನು ಬಿಡಿಸಿ ಬರೆದಾಗ ಅಚ್ ಕುಡಿಸು ಅಂತ ಅಲ್ವಾ, ಅಚ್ ಕುಡಿಸು ಅಂತ. ಇಲ್ಲಿ ಚ ಎನ್ನುವ ಇದು ಪ್ರಥಮಾಕ್ಷರ ಇದೆ, ಈ ವರ್ಗದ ಪ್ರಥಮಾಕ್ಷರ. ಆವಾಗ ಇಲ್ಲಿ ಜ ಎನ್ನುವುದು ಅದೇ ವರ್ಗದ ಮೂರನೇ ಅಕ್ಷರ ಅಲ್ವಾ, ಹಾಗಾಗಿ ಈ ಜ ಎನ್ನುವ ಮೂರನೇ ಅಕ್ಷರವು ಆದೇಶವಾಗಿ ಬಂದು ಇಲ್ಲಿ ಅಜ್ ಕೂಡಿಸು ಅಂತ ಅಜಂತ ಆಗ್ತದೆ ಅಲ್ವಾ. ಆವಾಗ ಇದು ಜಸ್ತ್ವಸಂಧಿಗೆ ಇನ್ನೊಂದು ಉದಾಹರಣೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಷಡಾನನ ಅಥವಾ ಕುಮಾರಸ್ವಾಮಿಯ ಇನ್ನೊಂದು ಹೆಸರು ಷಡಾನನ ಅಲ್ವಾ. ಕುಮಾರಸ್ವಾಮಿಯು ಷಡಾನನು ಆಗಿದ್ದನು. ಷಟ್ ಆನನ ಅಂದರೆ ಆರು ಮುಖಗಳು, ಷಟ್ ಅಂದರೆ ಆರು, ಆನನ ಅಂದರೆ ಮುಖ, ಷಡಾನನು ಆಗಿದ್ದನು. ಈಗ ಈ ವಾಕ್ಯದಲ್ಲಿರುವ ಷಡಾನನು ಎನ್ನುವ ಪದವನ್ನು ಯಾವ ಥರ ನಾವು ಬರಿಬಹುದು ಅಂತ ನೋಡೋಣ. ಷಟ್ ಕುಡಿಸು ಆನನ ಅಲ್ವಾ. ಇಲ್ಲಿ ಟ ಎನ್ನುವ ಈ ವರ್ಗದ ಪ್ರಥಮ ಅಕ್ಷರ ಇದೆ, ಹಾಗಾಗಿ ಅದೇ ವರ್ಗದ ಮೂರನೇ ಅಕ್ಷರವು ಯಾವ ಥರ ಆದೇಶವಾಗಿ ಬರ್ತಾ ಇದೆ. ಇದು ಡ ಎನ್ನುವುದು ಅದೇ ವರ್ಗದ ಮೂರನೇ ಅಕ್ಷರ. ಇದು ಇವಾಗ ಟ ಹೋಗಿ ಡ ಆದೇಶವಾಗಿ ಬಂದಿದೆ, ಹಾಗಾಗಿ ಇಲ್ಲಿ ಷಡ್ ಆನನ ಆಗುತ್ತದೆ. ಅದು ಷಡಾನನ ಎನ್ನುವ ಪದವು ಉಂಟಾಗುತ್ತದೆ. ಇದನ್ನು ಜಸ್ತ್ವಸಂಧಿ ಎಂದು ಕರೆಯುತ್ತೇವೆ. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಚಿತ್ತದ ಅಥವಾ ಮನಸ್ಸಿನ ಆನಂದಕ್ಕೆ ಚಿದಾನಂದ ಎನ್ನುತ್ತೇವೆ. ಈ ಮನುಷ್ಯ ಬಹಳ ಖುಷಿಯಾಗಿದ್ದಾನೆ, ಸೊ ಇವನಿಗೆ ಚಿದಾನಂದ ಅಂತ ಹೆಸರಿಡಬಹುದು. ಯಾಕಂದರೆ ಇವನ ಮನಸ್ಸು ತುಂಬ ಆನಂದದಲ್ಲಿದೆ. ಹಾಗಾಗಿ ಈ ವಾಕ್ಯದಲ್ಲಿರುವ ಚಿತ್ತ ಅಥವಾ ಮನಸ್ಸಿನ ಆನಂದಕ್ಕೆ ಚಿದಾನಂದ ಎನ್ನುತ್ತೇವೆ. ಈ ವಾಕ್ಯದಲ್ಲಿರುವ ಚಿದಾನಂದ ಎನ್ನುವ ಪದವನ್ನು ತೆಗೆದುಕೊಳ್ಳೋಣ. ಅದನ್ನೀಗ ಬಿಡಿಸಿ ಬರೆದಾಗ ಚಿತ್ ಕುಡಿಸು ಆನಂದ, ಚಿತ್ ಅಲ್ಲಿ ತ್ ಎನ್ನುವ ಈ ವರ್ಗದ, ಈಗ ಈ ಇಲ್ಲಿ ಈ ಚಿತ್ ಎನ್ನುವುದು ಈ ಪೂರ್ವಪದ ಅಲ್ವಾ, ಈ ಪೂರ್ವಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರ ತ್ ಅಲ್ವಾ, ಈ ಪೂರ್ವಪದದ ಕೊನೆಯ ಅಕ್ಷರ ತ್. ಹಾಗ ಅದೇ ವರ್ಗದ ಮೂರನೇ ಅಕ್ಷರ ಯಾವುದು? ದ. ಆವಾಗ ಅದು ದ ಆದೇಶವಾಗಿ ಬಂದಿದೆ. ಅಲ್ಲಿ ತ್ ಹೊರಟು ಹೋಗಿ ದ ಆದೇಶವಾಗಿ ಬಂದಾಗ ಅದು ಚಿತ್ ಆನಂದ ಆಗುತ್ತದೆ ಅಲ್ವಾ. ಆವಾಗ ಇದು ಜಸ್ತ್ವಸಂಧಿಯ ಇನ್ನೊಂದು ಉದಾಹರಣೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಇಲ್ಲಿ ಸಮುದ್ರ ಕಾಣಿಸ್ತಾ ಇದೆ, ಸೂರ್ಯನು ಅಸ್ತಮಿಸುತ್ತಿದ್ದಾನೆ ಪಶ್ಚಿಮ ದಿಕ್ಕಿನಲ್ಲಿ.
ಈ ಒಂದು ಸನ್ನಿವೇಶದಲ್ಲಿ ಕವಿಯು ಈ ಥರ ವರ್ಣಿಸುತ್ತಿದ್ದಾನೆ. ಅಬ್ಧಿಯೊಳು ಮುಳುಗಿದನು ಭಾಸ್ಕರನು. ಅಬ್ಧಿ ಅಂದರೆ ನೀರು ಅಥವಾ ಸಮುದ್ರ ಅಂತ ಹೇಳ್ತೇವೆ. ಅಬ್ಧಿಯೊಳು ಮುಳುಗಿದನು ಭಾಸ್ಕರನು. ಭಾಸ್ಕರನು ಅಂದರೆ ಸೂರ್ಯ, ಸೂರ್ಯನಿಗೆ ಭಾಸ್ಕರನು ಅಂತ ಕರೀತಾರೆ. ಹಾಗಾಗಿ ಈ ಸೂರ್ಯಾಸ್ತಮಾನ ಸಮಯದಲ್ಲಿ ಈ ಒಂದು ವಾಕ್ಯವನ್ನು ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಅಬ್ಧಿ ಎನ್ನುವ ಈ ಒಂದು ಪದವನ್ನು ತೆಗೆದುಕೊಳ್ಳೋಣ. ಇದನ್ನು ಬಿಡಿಸಿದಾಗ ಅಪ್ ಕೂಡಿಸು ದಿ, ಅಪ್ ದಿ. ಇಲ್ಲಿ ಪು ಈ ಪೂರ್ವಪದದ ಕೊನೆಯಲ್ಲಿರುವ ಪ್ರಥಮ ಅಕ್ಷರ ಯಾವುದು? ಅದು ಪು ಅಲ್ವಾ, ಪು. ಹಾಗೆ ಅದೇ ವರ್ಗದ ಮೂರನೇ ಅಕ್ಷರವು ಈಗ ಆದೇಶವಾಗಿ ಬರುತ್ತದೆ. ಅದೇ ವರ್ಗದ ಮೂರನೇ ಅಕ್ಷರ ಬ ಅಲ್ವಾ, ಪುಗೆ ಬು ಆದೇಶವಾಗಿ ಬಂದು ಪು ಹೊರಟು ಹೋಯಿತು. ಆಗ ಅಬ್ ದಿ, ಅಬ್ ದಿ ಆಗುತ್ತದೆ ಅಲ್ವಾ. ಅಬ್ ಕುಡಿಸು ದಿ, ಅಬ್ ದಿ ಆಗುತ್ತದೆ. ಇದು ಕೂಡ ಜಸ್ತ್ವ ಸಂಧಿಯ ಇನ್ನೊಂದು ಉದಾಹರಣೆ. ಇಲ್ಲಿಗೆ ಈ ಕನ್ನಡ ಸಂಧಿಗಳು, ಅದರಲ್ಲೂ ಜಸ್ತ್ವ ಸಂಧಿ ಈ ಪಾಠ ಇಲ್ಲಿಗೆ ಮುಕ್ತಾಯವಾಗಿತ್ತು. ಎಲ್ಲರಿಗೂ ನನ್ನ ಅಭಿನಂದನೆಗಳು.